ಓಂ ಶಾಂತಿ. ಮುರುಳಿ ದಿನಾಂಕ 13/6/2021. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 18/1/88. ಸ್ನೇಹ ಮತ್ತು ಶಕ್ತಿಯ ಸಮಾನತೆ. ಇಂದು ಸ್ಮೃತಿ ಸ್ವರೂಪರನ್ನಾಗಿ ಮಾಡುವಂತಹ ಸಮರ್ಥ ತಂದೆ, ನಾಲ್ಕೂ ಕಡೆ ಇರುವ ಸ್ಮೃತಿ ಸ್ವರೂಪ ಸಮರ್ಥ ಮಕ್ಕಳನ್ನು ನೋಡುತ್ತಿದ್ದಾರೆ. ಇಂದಿನ ದಿನ ಬಾಪ್ತಾದರವರ ಸ್ನೇಹದಲ್ಲಿ ಸಮಾವೇಶ ಆಗುವುದರ ಜೊತೆ ಜೊತೆಗೆ ಸ್ನೇಹ ಮತ್ತು ಸಮರ್ಥತೆ ಎರಡೂ ಮಾತಿನ ಸಮಾನತೆಯ ಸ್ಥಿತಿಯ ಅನುಭವವನ್ನು ಮಾಡುವ ದಿನ ಆಗಿದೆ. ಸ್ಮೃತಿ ದಿನ ಅಂದರೆ ಸ್ನೇಹ ಮತ್ತು ಸಮರ್ಥತೆ ಎರಡರ ಸಮಾನತೆಯ ವರದಾನದ ದಿನ ಆಗಿದೆ. ಏಕೆಂದರೆ ಯಾವ ತಂದೆಯ ಸ್ಮೃತಿಯಲ್ಲಿ, ಯಾವ ತಂದೆಯ ಸ್ನೇಹದಲ್ಲಿ ಲವಲೀನ ಆಗಿದ್ದೀರೋ ಆ ಬ್ರಹ್ಮ ತಂದೆ ಸ್ನೇಹ ಮತ್ತು ಶಕ್ತಿಯ ಸಮಾನತೆಯ ಸರ್ವಶ್ರೇಷ್ಠ ಸಂಕೇತ ಆಗಿದ್ದಾರೆ. ಬ್ರಹ್ಮ ತಂದೆ ಈಗೀಗ ಅತಿ ಸ್ನೇಹಿ ಆಗಿರುತ್ತಿದ್ದರು, ಈಗೀಗ ಶ್ರೇಷ್ಠ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಿದ್ದರು. ಸ್ನೇಹದಲ್ಲೂ ಕೂಡ ಮಕ್ಕಳಿಗೆ ಸ್ನೇಹವನ್ನು ನೀಡುವುದರ ಮೂಲಕ ಪ್ರತಿಯೊಂದು ಮಗುವನ್ನು ಸದಾ ಶಕ್ತಿಶಾಲಿಯನ್ನಾಗಿ ಬ್ರಹ್ಮ ತಂದೆ ಮಾಡುತ್ತಿದ್ದರು. ಕೇವಲ ಸ್ನೇಹವನ್ನು ನೀಡಿ ಸ್ನೇಹದಿಂದ ಬ್ರಹ್ಮ ತಂದೆ ಮಕ್ಕಳನ್ನು ತನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಳಲಿಲ್ಲ. ಆದರೆ ಸ್ನೇಹದ ಮೂಲಕ ಶಕ್ತಿ ಸೇನೆಯವರನ್ನಾಗಿ ಮಾಡಿ ವಿಶ್ವದ ಮುಂದೆ ಸೇವೆಗೋಸ್ಕರ ಮಕ್ಕಳನ್ನು ನಿಮಿತ್ತರನ್ನಾಗಿ ಮಾಡಿದರು. ಸದಾ ಸ್ನೇಹಿ ಭವ ಅನ್ನುವ ವರದಾನವನ್ನು ನೀಡುವುದರ ಜೊತೆ ಜೊತೆಗೆ ನಷ್ಟ ಮೋಹ ಕರ್ಮಾತೀತ ಭವ ಅನ್ನುವ ಪಾಠವನ್ನು ಕಲಿಸಿದರು. ಅಂತ್ಯದವರೆಗೂ ಮಕ್ಕಳಿಗೆ ಸದಾ ಭಿನ್ನರಾಗಿ ಮತ್ತು ಸದಾ ಪ್ರಿಯರಾಗಿ ಅನ್ನುವ ವರದಾನವನ್ನು ನಯನದ ದೃಷ್ಟಿಯ ಮೂಲಕ ಮಕ್ಕಳಿಗೆ ನೀಡಿದರು. ಇಂದಿನ ದಿನ ನಾಲ್ಕೂ ಕಡೆ ಇರುವಂತಹ ಮಕ್ಕಳು ಭಿನ್ನ ಭಿನ್ನ ಸ್ವರೂಪದಿಂದ, ಭಿನ್ನ ಭಿನ್ನ ಸಂಬಂಧದಿಂದ, ಸ್ನೇಹದಿಂದ, ತಂದೆಯ ಸಮಾನ ಆಗುವ ಸ್ಥಿತಿಯ ಅನುಭವದಿಂದ ಮಿಲನವನ್ನು ಮಾಡಲು ಬಾಪ್ತಾದರವರ ಬಳಿ ವತನಕ್ಕೆ ಬಂದು ತಲುಪಿದ್ದಾರೆ. ಕೆಲವು ಮಕ್ಕಳು ಬುದ್ಧಿಯ ಮೂಲಕ ವತನವನ್ನು ತಲುಪಿದ್ದಾರೆ, ಕೆಲವರು ದಿವ್ಯ ದೃಷ್ಟಿಯ ಮೂಲಕ ವತನವನ್ನು ತಲುಪಿದ್ದಾರೆ. ಬಾಪ್ತಾದ ಎಲ್ಲಾ ಮಕ್ಕಳ ಸ್ನೇಹ ಮತ್ತು ಸಮಾನ ಸ್ಥಿತಿಯ ನೆನಪು ಪ್ರೀತಿಯನ್ನು ಮನಸ್ಸಿನಿಂದ ಸ್ವೀಕಾರ ಮಾಡಿದರು ಮತ್ತು ರಿಟರ್ನ್ ಆಗಿ ಎಲ್ಲಾ ಮಕ್ಕಳಿಗೂ ಬಾಪ್ತಾದರವರ ಸಮಾನ ಆಗಿ ಅನ್ನುವ ವರದಾನವನ್ನು ಕೊಟ್ಟಿದ್ದಾರೆ ಮತ್ತು ವರದಾನವನ್ನು ಕೊಡುತ್ತಿದ್ದಾರೆ. ಬಾಪ್ತಾದರವರಿಗೆ ಗೊತ್ತಿದೆ, ಮಕ್ಕಳಿಗೆ ಬ್ರಹ್ಮ ತಂದೆಯ ಬಗ್ಗೆ ಅತಿ ಸ್ನೇಹ ಇದೆ. ಬಲೆ ಮಕ್ಕಳು ಸಾಕಾರದಲ್ಲಿ ಬ್ರಹ್ಮ ತಂದೆಯ ಮೂಲಕ ಪಾಲನೆಯನ್ನು ಪಡೆದುಕೊಂಡಿರಬಹುದು ಅಥವಾ ಈಗ ಅವ್ಯಕ್ತ ರೂಪದಲ್ಲಿ ಪಾಲನೆಯನ್ನು ಪಡೆದುಕೊಳ್ಳುತ್ತಿರಬಹುದು. ಆದರೆ ಬ್ರಹ್ಮ ತಾಯಿ ದೊಡ್ಡ ತಾಯಿಯಾಗಿರುವ ಕಾರಣ ಮಕ್ಕಳಿಗೆ ತಾಯಿಯ ಬಗ್ಗೆ ಸ್ವತಃ ಪ್ರೀತಿ ಇರುತ್ತದೆ. ಬ್ರಹ್ಮ ತಾಯಿ ದೊಡ್ಡ ತಾಯಿಯಾಗಿರುವ ಕಾರಣ, ತಾಯಿಯ ಬಗ್ಗೆ ಮಕ್ಕಳಿಗೆ ಸ್ವತಃ ಪ್ರೀತಿ ಇರುವ ಕಾರಣ ಬ್ರಹ್ಮ ತಾಯಿಯನ್ನು ಎಲ್ಲರೂ ಬಹಳಷ್ಟು ನೆನಪು ಮಾಡುತ್ತಿದ್ದಾರೆ ಎಂದು ಶಿವತಂದೆಗೆ ಗೊತ್ತಿದೆ. ಆದರೆ ಸ್ನೇಹದ ಪ್ರತ್ಯಕ್ಷ ಸ್ವರೂಪ ಅಂದರೆ ಸಮಾನ ಆಗಬೇಕು. ಎಷ್ಟೆಷ್ಟು ಮನಸ್ಸಿನಲ್ಲಿ ಸತ್ಯ ಪ್ರೀತಿ ಇದೆಯೋ, ಮಕ್ಕಳು ಮನಸ್ಸಿನ ಮೂಲಕ ತಂದೆಯನ್ನು ಅಷ್ಟೇ ಅನುಕರಣೆ ಮಾಡುವಂತಹ ಉಮಂಗುತ್ಸಾಹ ಉಳ್ಳವರಾಗಿದ್ದಾರೆ ಅನ್ನುವುದು ಪರಮಾತ್ಮ ತಂದೆಗೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಅಲೌಕಿಕ ತಾಯಿಯ ಅಲೌಕಿಕ ಪ್ರೀತಿ ನಮ್ಮನ್ನು ವಿಯೋಗಿಯನ್ನಾಗಿ ಮಾಡುವಂಥದ್ದಲ್ಲ, ಸಹಜ ಯೋಗಿ ರಾಜಯೋಗಿಯನ್ನಾಗಿ ಮಾಡುವಂಥದ್ದು, ಅಂದರೆ ರಾಜರನ್ನಾಗಿ ಮಾಡುವಂಥದ್ದಾಗಿದೆ. ಅಲೌಕಿಕ ತಾಯಿಯ ಅಲೌಕಿಕ ಮಮತೆ ಪ್ರತಿಯೊಂದು ಆತ್ಮನನ್ನು ರಾಜನನ್ನಾಗಿ ಮಾಡುತ್ತದೆ. ಅಲೌಕಿಕ ತಾಯಿಯಾದಂತಹ ಬ್ರಹ್ಮ ತಾಯಿಗೆ ಪ್ರತಿಯೊಂದು ಮಗುವಿನ ಬಗ್ಗೆ ಅಲೌಕಿಕ ಮಮತೆ ಇದೆ. ನನ್ನ ಪ್ರತಿಯೊಂದು ಮಗು ರಾಜ ಆಗಬೇಕು, ಎಲ್ಲರೂ ರಾಜ ಮಕ್ಕಳು ಆಗಬೇಕು, ಎಲ್ಲಾ ಮಕ್ಕಳು ರಾಜರೇ ಆಗಬೇಕು, ಪ್ರಜೆಗಳಾಗಬಾರದು, ಪ್ರಜೆಗಳನ್ನು ತಯಾರು ಮಾಡುವಂಥವರಾಗಬೇಕು, ಪ್ರಜೆ ಆಗುವಂಥವರು ಆಗಬಾರದು. ಇಂದು ವತನದಲ್ಲಿ ಮಾತ್ಪಿತಾರವರ ವಾರ್ತಾಲಾಪ ನಡೆಯುತ್ತಿತ್ತು. ಪರಮಾತ್ಮ ಶಿವತಂದೆ ತಾಯಿಯಾದ ಬ್ರಹ್ಮಾರವರನ್ನು ಕೇಳಿದರು, ಮಕ್ಕಳಿಗೆ ವಿಶೇಷವಾಗಿ ಸ್ನೇಹದ ದಿನದಂದು ಯಾವ ಮಾತಿನ ನೆನಪು ಬರುತ್ತಾ ಇದೆ? ನಿಮ್ಮೆಲ್ಲರಿಗೂ ವಿಶೇಷವಾಗಿ ಯಾವ ಮಾತಿನ ನೆನಪು ಬರುತ್ತಾ ಇದೆ? ಎಲ್ಲರಿಗೂ ಬ್ರಹ್ಮ ತಂದೆಯ ನೆನಪು ಬರುತ್ತಾ ಇದೆ. ಎಲ್ಲರೂ ಬ್ರಹ್ಮ ತಂದೆಯ ನೆನಪಿನಲ್ಲಿ ಸಮಾವೇಶ ಆಗುತ್ತಿದ್ದಾರೆ. ಇಂದಿನ ದಿನ ವಿಶೇಷವಾಗಿ ಅಲೌಕಿಕ ನೆನಪಿನ ಸಂಸಾರವೇ ಇಲ್ಲಿ ರೂಪಿತ ಆಗಿದೆ.
ಪ್ರತಿ ಹೆಜ್ಜೆಯಲ್ಲೂ ವಿಶೇಷವಾಗಿ ಸಾಕಾರದಲ್ಲಿ ಬ್ರಹ್ಮ ತಂದೆ ಯಾವ ಸ್ವರೂಪದಲ್ಲಿ ಸ್ಥಿತ ಆಗಿದ್ದರು ಅನ್ನುವ ಚರಿತ್ರೆಯ ನೆನಪು ಸ್ವತಃ ಈ ದಿನ ಬರುತ್ತದೆ. 18ನೇ ಜನವರಿಯ ದಿನ ಬ್ರಹ್ಮ ತಂದೆಯ ಸಾಕಾರ ಸ್ವರೂಪದ ಚರಿತ್ರೆಯ ನೆನಪು ಎಲ್ಲರಿಗೂ ಸ್ವತಃ ಬರುತ್ತದೆ. ಬ್ರಹ್ಮ ತಂದೆಯ ಪಾಲನೆಯ ನೆನಪು ಬರುತ್ತದೆ, ಪ್ರಾಪ್ತಿಯ ನೆನಪು ಬರುತ್ತದೆ, ವರದಾನಗಳ ನೆನಪು ಸ್ವತಃ ಬರುತ್ತದೆ. ಅಂದ ಮೇಲೆ ಶಿವತಂದೆ ಬ್ರಹ್ಮ ತಾಯಿಯನ್ನು ಕೇಳುತ್ತಿದ್ದಾರೆ, ನಿಮಗೆ ಗೊತ್ತಿದೆಯೇನು ಬ್ರಹ್ಮ ತಂದೆ ಯಾವ ಉತ್ತರವನ್ನು ಕೊಟ್ಟರು ಎಂದು. ಶಿವತಂದೆ ಬ್ರಹ್ಮ ತಂದೆಯನ್ನು ಕೇಳಿದಾಗ ಬ್ರಹ್ಮ ತಂದೆ ಏನನ್ನು ಹೇಳಿದರು ಎಂದು ನಿಮಗೆ ಗೊತ್ತಿದೆಯೇನು? ಮಕ್ಕಳೇ ನನ್ನ ಸಂಸಾರ ಆಗಿದ್ದಾರೆ, ಇದು ಮಕ್ಕಳ ಸಂಸಾರ ಆಗಿದೆ ಎಂದು ಬ್ರಹ್ಮ ತಾಯಿ ಹೇಳಿದರು. ಬ್ರಹ್ಮ ತಂದೆ ಹೇಳುತ್ತಿದ್ದಾರೆ, ಅಮೃತ ವೇಳೆಯ ಸಮಯದಲ್ಲಿ ಮೊದಲು ಯಾರು ತಂದೆಯ ಸಮಾನ ಆಗಿದ್ದಾರೋ ಅಂತಹ ಸಮಾನ ಮಕ್ಕಳ ನೆನಪು ಬಂತು. ಸ್ನೇಹಿ ಮಕ್ಕಳು ಮತ್ತು ಸಮಾನ ಆಗಿರುವ ಮಕ್ಕಳು, ಈ ರೀತಿ ಎರಡು ಪ್ರಕಾರದ ಮಕ್ಕಳಿದ್ದಾರೆ. ಸ್ನೇಹಿ ಮಕ್ಕಳಿಗೆ ಸಮಾನ ಆಗುವ ಇಚ್ಛೆ ಇದೆ, ಸಮಾನ ಆಗುವ ಸಂಕಲ್ಪ ಇದೆ. ಆದರೆ ಇಚ್ಛೆಯ ಜೊತೆ ಜೊತೆಗೆ, ಸಂಕಲ್ಪದ ಜೊತೆಗೆ ಸದಾ ಸಮಾನ ಆಗುವ ಸಮರ್ಥ ಸ್ಥಿತಿಯಲ್ಲಿ ಮಕ್ಕಳು ಸ್ಥಿತ ಆಗುವುದಿಲ್ಲ. ಆದ್ದರಿಂದ ಸಮಾನ ಆಗುವ ಮಾತಿನಲ್ಲಿ ನಂಬರ್ ಹಿಂದೆ ಉಳಿದು ಬಿಡುತ್ತಾರೆ. ಸಮಾನ ಆಗುವ ಮಾತಿನಲ್ಲಿ ಮೊದಲನೇ ನಂಬರ್ಗೆ ಬರುವ ಬದಲು ಲಾಸ್ಟ್ ನಂಬರ್ನಲ್ಲಿ ಉಳಿದುಕೊಳ್ಳುತ್ತಾರೆ. ಸ್ನೇಹ ಉಮಂಗುತ್ಸಾಹವನ್ನು ನೀಡುತ್ತದೆ, ಆದರೆ ಸಮಸ್ಯೆ ಸ್ನೇಹ ಮತ್ತು ಶಕ್ತಿ ರೂಪದಲ್ಲಿ ಸಮಾನ ಸ್ಥಿತಿಯಲ್ಲಿ ಸ್ಥಿತ ಆಗುವಾಗ ಕೆಲವೊಮ್ಮೆ ಮಕ್ಕಳನ್ನು ದುರ್ಬಲರನ್ನಾಗಿ ಮಾಡಿಬಿಡುತ್ತದೆ. ಸ್ನೇಹ ಮಕ್ಕಳನ್ನು ಉಮಂಗುತ್ಸಾಹದಲ್ಲಿ ತರುತ್ತದೆ, ಆದರೆ ಸಮಸ್ಯೆಗಳು ಸ್ನೇಹ ಮತ್ತು ಶಕ್ತಿ ರೂಪದ ಸಮಾನ ಸ್ಥಿತಿಯನ್ನು ರೂಪಿಸಿಕೊಳ್ಳುವಾಗ ಕೆಲವೊಮ್ಮೆ ಮಕ್ಕಳನ್ನು ದುರ್ಬಲರನ್ನಾಗಿ ಮಾಡುತ್ತದೆ. ಸಮಸ್ಯೆಗಳು ಸದಾ ಸಮಾನ ಆಗುವ ಸ್ಥಿತಿಯಿಂದ ನಮ್ಮನ್ನು ದೂರ ಮಾಡಿಬಿಡುತ್ತದೆ. ತಂದೆಯ ಬಗ್ಗೆ ಸ್ನೇಹ ಇರುವ ಕಾರಣ ತಂದೆಯನ್ನು ಮರೆಯಲು ಸಾಧ್ಯ ಇಲ್ಲ. ಪಕ್ಕಾ ಬ್ರಾಹ್ಮಣರಾಗಿದ್ದೀರಾ, ಯಾವ ಕಾರಣಕ್ಕೂ ಪುರುಷಾರ್ಥದಲ್ಲಿ ಹಿಂದೆ ಸರಿಯುವಂಥವರು ಅಲ್ಲ, ತಂದೆಯ ಕೈಯನ್ನು ಬಿಟ್ಟು ಹೋಗುವವರಲ್ಲ, ಅಮರರಾಗಿದ್ದೀರಾ. ಕೇವಲ ಸಮಸ್ಯೆಯನ್ನು ನೋಡಿ ಸ್ವಲ್ಪ ಸಮಯಕ್ಕೋಸ್ಕರ ಆ ಸಮಯದಲ್ಲಿ ಭಯ ಪಡುತ್ತೀರಾ. ಆದ್ದರಿಂದ ನಿರಂತರ ಸ್ನೇಹ ಮತ್ತು ಶಕ್ತಿಯ ಸಮಾನ ಸ್ಥಿತಿಯ ಅನುಭವವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ. ಸಮಯಕ್ಕನುಸಾರವಾಗಿ ಜ್ಞಾನ ಸ್ವರೂಪರು, ಶಕ್ತಿ ಸ್ವರೂಪರು, ಸಫಲತಾ ಸ್ವರೂಪರು ಆಗುವ ಸ್ಥಿತಿಯಲ್ಲಿ ಬಹಳ ಸಮಯದಿಂದ ಸ್ಥಿತ ಆಗುವ ಅನುಭವಿಗಳು ಕೂಡ ಆಗಿದ್ದೀರಾ. ಮಾಯೆ ಮೂಲಕ ಬರುವಂತಹ ಸಮಸ್ಯೆ, ಪ್ರಕೃತಿಯ ಮೂಲಕ ಬರುವಂತಹ ಸಮಸ್ಯೆ, ಅನ್ಯ ಆತ್ಮರ ಮೂಲಕ ಬರುವಂತಹ ಸಮಸ್ಯೆಯನ್ನು ಅನೇಕ ಬಾರಿ ಎದುರಿಸಿ ಅನುಭವಿಯೇ ಆತ್ಮರಾಗಿದ್ದೀರಾ. ಸಮಸ್ಯೆಯೇನು ಹೊಸ ಮಾತಲ್ಲ, ಸಮಸ್ಯೆಯನ್ನು ಎದುರಿಸುವುದು ಇದೇನು ಹೊಸ ಮಾತಲ್ಲ. ತ್ರಿಕಾಲದರ್ಶಿಯಾಗಿದ್ದೀರಾ, ಸಮಸ್ಯೆಯ ಆದಿ ಮಧ್ಯ ಅಂತ್ಯ ಮೂರು ಕಾಲವನ್ನು ಬಲ್ಲವರಾಗಿದ್ದೀರಾ. ಅನೇಕ ಕಲ್ಪದ ಮಾತನ್ನು ಬಿಟ್ಟು ಬಿಡಿ, ಆದರೆ ಈ ಕಲ್ಪದ ಬ್ರಾಹ್ಮಣ ಜೀವನದಲ್ಲಿ ಬುದ್ಧಿಯ ಮೂಲಕ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ವಿಜಯಿ ಆಗಿ ನೀವು ವಿಜಯಿ ಆತ್ಮರು ಆಗುವಂಥವರಾಗಿದ್ದೀರಾ. ಸಮಸ್ಯೆಯನ್ನು ಪಾರು ಮಾಡಿ ಅನುಭವಿ ಆಗಿರುವ ಆತ್ಮರು ಆಗಿದ್ದೀರಾ. ಈ ಬ್ರಾಹ್ಮಣ ಜೀವನದಲ್ಲಿ ಬುದ್ಧಿಯ ಮೂಲಕ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಯ ಮೇಲೆ ವಿಜಯಿ ಆಗುವಂತಹ ಅನುಭವಿ ಆಗಿದ್ದೀರಾ. ಸಮಸ್ಯೆಯನ್ನು ಪಾರು ಮಾಡಿ ಅನುಭವಿ ಆಗಿದ್ದೀರಾ. ಹೊಸಬರೇನೂ ಅಲ್ಲ, ಸಮಸ್ಯೆಯನ್ನು ಪಾರು ಮಾಡುವ ಮಾತಿನಲ್ಲಿ ಹಳಬರೇ ಆಗಿದ್ದೀರಾ. ಸಮಸ್ಯೆಯನ್ನು ಪಾರು ಮಾಡುವ ಮಾತಿನಲ್ಲಿ ಹಳಬರಾಗಿದ್ದೀರಾ. ಬಲೆ 1 ವರ್ಷದ ಮಕ್ಕಳು ನೀವಾಗಿರಬಹುದು, ಪರಮಾತ್ಮ ತಂದೆಗೆ 1 ವರ್ಷದ ಮಕ್ಕಳು ನೀವಾಗಿರಬಹುದು, ಆದರೆ ಸಮಸ್ಯೆಯನ್ನು ಪಾರು ಮಾಡುವ ಮಾತಿನಲ್ಲಿ ಹಳಬರೇ ಆಗಿದ್ದೀರಾ. ಸಮಸ್ಯೆಯನ್ನು ಪಾರು ಮಾಡುವ ಅನುಭವದಲ್ಲಿ ಹಳಬರೇ ಆಗಿದ್ದೀರಾ. ಇದೇನು ಹೊಸ ಮಾತಲ್ಲ, ನಥಿಂಗ್ ನ್ಯೂ ಅನ್ನುವ ಪಾಠವನ್ನು ನಿಮಗೆ ಕಲಿಸಲಾಗಿದೆ. ಆದ್ದರಿಂದ ವರ್ತಮಾನ ಸಮಯಕ್ಕನುಸಾರವಾಗಿ ಸಮಸ್ಯೆಯನ್ನು ನೋಡಿ ಭಯಪಡುವ ಸಮಯ ಇದಲ್ಲ. ವರ್ತಮಾನ ಸಮಯಕ್ಕನುಸಾರವಾಗಿ ಸಮಸ್ಯೆಯನ್ನು ನೋಡಿ ಭಯಪಡುತ್ತಾ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಸಮಯವನ್ನು ವ್ಯರ್ಥವಾಗಿ ಕಳೆದರೆ ನಾವು ಲಾಸ್ಟ್ ನಂಬರ್ಗೆ ಹೋಗಿಬಿಡುತ್ತೇವೆ. ಬ್ರಹ್ಮ ತಾಯಿ ಹೇಳುತ್ತಿದ್ದಾರೆ, 1ನೇ ಪ್ರಕಾರದ ಮಕ್ಕಳು ಅಂದರೆ ವಿಶೇಷವಾಗಿ ಸ್ನೇಹಿ ಮಕ್ಕಳಾಗಿದ್ದಾರೆ, ಮತ್ತು 2ನೇ ಪ್ರಕಾರದ ಮಕ್ಕಳು ಅಂದರೆ ಸಮಾನ ಆಗುವಂತಹ ಮಕ್ಕಳು. ಈ ರೀತಿ 2 ಪ್ರಕಾರದ ಮಕ್ಕಳನ್ನು ನೋಡಿದಾಗ ಬ್ರಹ್ಮ ತಾಯಿಗೆ ಇದೇ ಸಂಕಲ್ಪ ಬಂತು. ವರ್ತಮಾನ ಸಮಯಕ್ಕನುಸಾರವಾಗಿ ಬಹಳಷ್ಟು ಮಕ್ಕಳು ಈಗ ತಂದೆಯ ಸಮಾನ ಸ್ಥಿತಿಯ ಸಮೀಪಕ್ಕೆ ಹೋಗಿ ತಲುಪಬೇಕು ಎಂದು ಬ್ರಹ್ಮ ತಂದೆ ಬಯಸುತ್ತಿದ್ದಾರೆ. ಮಕ್ಕಳನ್ನು
ತಂದೆಯ ಸಮಾನ ಸ್ಥಿತಿಯ ಸಮೀಪದಲ್ಲಿ ನೋಡಲು ಬ್ರಹ್ಮ ತಂದೆ ಬಯಸುತ್ತಿದ್ದಾರೆ. ಸಮಾನ ಸ್ಥಿತಿಯನ್ನು ರೂಪಿಸಿಕೊಂಡಿದ್ದೀರಾ, ಆದರೆ ಮೆಜಾರಿಟಿ ಮಕ್ಕಳು ಸಮಾನತೆಯ ಸಮೀಪಕ್ಕೆ ಬಂದು ತಲುಪಬೇಕು. ಅಮೃತ ವೇಳೆಯ ಸಮಯದಲ್ಲಿ ಮಕ್ಕಳನ್ನು ನೋಡುತ್ತಾ ನೋಡುತ್ತಾ ಬ್ರಹ್ಮ ತಂದೆಗೆ ಮಕ್ಕಳು ತಂದೆಯ ಸಮಾನ ಆಗಬೇಕು ಅನ್ನುವ ಮಾತು ಇಡೀ ದಿನ ನೆನಪಿಗೆ ಬರುತ್ತಾ ಇತ್ತು. ನೀವು ಸ್ಮೃತಿ ದಿನವನ್ನು ನೆನಪು ಮಾಡುತ್ತಿದ್ದೀರಿ, ಆದರೆ ಬ್ರಹ್ಮ ತಾಯಿ ಮಕ್ಕಳು ಸಮಾನ ಆಗಬೇಕು ಅನ್ನುವ ದಿನವನ್ನು ನೆನಪು ಮಾಡುತ್ತಿದ್ದರು. ಬ್ರಹ್ಮ ತಂದೆಯ ಈ ಶ್ರೇಷ್ಠ ಸಂಕಲ್ಪವನ್ನು ಪೂರ್ಣ ಮಾಡಬೇಕು, ಅಂದರೆ ಸ್ಮೃತಿ ದಿನವನ್ನು ಸಮರ್ಥ ದಿನವನ್ನಾಗಿ ಮಾಡಬೇಕು. ತಂದೆಯ ಸ್ನೇಹಕ್ಕೆ ಪ್ರತ್ಯಕ್ಷ ಫಲವನ್ನು ಮಕ್ಕಳು ನೀಡಬೇಕು. ಸ್ನೇಹದ ಪ್ರತ್ಯಕ್ಷ ಫಲವನ್ನು ಮಾತ್ಪಿತ ನೋಡಲು ಬಯಸುತ್ತಾರೆ. ಪಾಲನೆಯ ಶ್ರೇಷ್ಠ ಫಲ, ತಂದೆಯ ವರದಾನದ ಶ್ರೇಷ್ಠ ಫಲ ಇದೇ ಆಗಿದೆ. ಮಾತ್ಪಿತ ಮಕ್ಕಳ ಮೂಲಕ ಈ ಶ್ರೇಷ್ಠ ಫಲವನ್ನು ನೋಡಲು ಬಯಸುತ್ತಾರೆ. ಮಾತ್ಪಿತಾರವರಿಗೆ ಪ್ರತ್ಯಕ್ಷ ಫಲವನ್ನು ತೋರಿಸುವಂತಹ ಶ್ರೇಷ್ಠ ಮಕ್ಕಳು ನೀವಾಗಿದ್ದೀರಾ. ತಂದೆ ಮೊದಲೇ ತಿಳಿಸಿದ್ದಾರೆ, ಅತಿ ಸ್ನೇಹದ ಸಂಕೇತ ಏನು ಅಂದರೆ ಯಾರಿಗೆ ಯಾರ ಬಗ್ಗೆ ಸ್ನೇಹ ಇರುತ್ತದೆಯೋ ಆ ಸ್ನೇಹಿತನ ಅವಗುಣವನ್ನು ದುರ್ಬಲತೆಯನ್ನು ಅವರಿಗೆ ನೋಡಲು ಸಾಧ್ಯ ಆಗುವುದಿಲ್ಲ. ಈಗ ತೀವ್ರ ಗತಿಯಿಂದ ಸಮಾನ ಸ್ಥಿತಿಯ ಸಮೀಪಕ್ಕೆ ಬನ್ನಿ. ಇದು ಮಾತೆಯ ಸ್ನೇಹ ಆಗಿದೆ, ತಾಯಿಯಾಗಿರುವ ಬ್ರಹ್ಮಾರವರ ಸ್ನೇಹ ಈ ಸ್ನೇಹ ಆಗಿದೆ. ಪ್ರತಿ ಹೆಜ್ಜೆಯಲ್ಲೂ ತಂದೆಯನ್ನು ಅನುಕರಣೆ ಮಾಡುತ್ತಾ ಹೋಗಿ. ಬ್ರಹ್ಮ ತಂದೆ ಒಬ್ಬರೇ ಈ ಸೃಷ್ಟಿಯಲ್ಲಿ ಇಂತಹ ವಿಶೇಷ ಆತ್ಮ ಆಗಿದ್ದಾರೆ. ಈ ಸೃಷ್ಟಿ ನಾಟಕದಲ್ಲಿ ಮಾತ್ಪಿತ ಎರಡು ರೂಪದಲ್ಲಿ ಸಾಕಾರದಲ್ಲಿ ಪಾತ್ರವನ್ನು ಮಾಡುವ ಅವಕಾಶ ಬ್ರಹ್ಮ ತಂದೆಗೆ ಸಿಕ್ಕಿದೆ. ಮಾತ್ಪಿತ ಎರಡು ರೂಪದಲ್ಲಿ ಸಾಕಾರದಲ್ಲಿ ಪಾತ್ರವನ್ನು ಮಾಡುವ ನಾಟಕದ ಪಾತ್ರ ಬ್ರಹ್ಮ ತಂದೆಯದ್ದು ಫಿಕ್ಸ್ ಆಗಿದೆ. ಆದ್ದರಿಂದ ವಿಚಿತ್ರ ಪಾತ್ರಧಾರಿ ಮಹಾನ್ ಆತ್ಮ ಆಗಿರುವ ಬ್ರಹ್ಮ ತಂದೆಯ ನೆನಪು ಎಲ್ಲರಿಗೂ ಅವಶ್ಯವಾಗಿ ಬರುತ್ತದೆ. ವಿಚಿತ್ರ ಪಾತ್ರಧಾರಿ ಮಹಾನ್ ಆತ್ಮ, ಡಬ್ಬಲ್ ಸ್ವರೂಪದಲ್ಲಿ ಸ್ಥಿತ ಆಗಿರುವ ಮಾತ್ಪಿತ ಆಗಿರುವ ಬ್ರಹ್ಮ ತಂದೆಯ ನೆನಪು ಮಕ್ಕಳಿಗೆ ಅವಶ್ಯವಾಗಿ ಬರುತ್ತದೆ. ಆದರೆ ಬ್ರಹ್ಮ ಮಾತ್ಪಿತ ಆಗಿ ಮಕ್ಕಳ ಬಗ್ಗೆ ಒಂದೇ ಒಂದು ಶ್ರೇಷ್ಠ ಇಚ್ಛೆಯನ್ನು ಇಟ್ಟುಕೊಂಡಿದ್ದಾರೆ. ಮಾತ್ಪಿತ ಆಗಿರುವ ಬ್ರಹ್ಮಾರವರ ಮನಸ್ಸಿನ ಶ್ರೇಷ್ಠ ಆಸೆ ಏನು ಅಂದರೆ ಸರ್ವರು ತಂದೆಯ ಸಮಾನ ಆಗಬೇಕು. ಬ್ರಹ್ಮ ತಂದೆಗೆ ಇದೇ ಆಸೆ ಮಕ್ಕಳ ಬಗ್ಗೆ ಇದೆ. ಈಗ ತಂದೆಯ ಸಮಾನ ಆಗಬೇಕು ಅನ್ನುವ ಇಚ್ಛೆ ಬ್ರಹ್ಮ ತಂದೆಗೆ ಮಕ್ಕಳ ಬಗ್ಗೆ ಇದೆ. ಈ ಮಾತನ್ನು ನೆನಪಿಟ್ಟುಕೊಳ್ಳಬೇಕು. ತಿಳಿಯಿತು ತಾನೆ, ಇಂದಿನ ದಿನ ಸ್ಮೃತಿಯ ದಿನ. ಇದೇ ಶ್ರೇಷ್ಠ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳಿ. ಸ್ಮೃತಿ ದಿನದ ಶ್ರೇಷ್ಠ ಸಂಕಲ್ಪ ಅಂದರೆ ತಂದೆಯ ಸಮಾನ ಆಗಬೇಕು ಅನ್ನುವಂಥದ್ದಾಗಿದೆ. ಸಂಕಲ್ಪದ ಮೂಲಕ, ಮಾತಿನ ಮೂಲಕ, ಸಂಬಂಧ ಸಂಪರ್ಕದ ಮೂಲಕ ಸಮಾನ ಆಗಬೇಕು ಅಂದರೆ ಸಮರ್ಥರಾಗಬೇಕು. ಸಮಸ್ಯೆ ಎಷ್ಟು ದೊಡ್ಡದು ಬೇಕಾದರೂ ಆಗಿರಬಹುದು, ಬಹಳ ದೊಡ್ಡ ಸಮಸ್ಯೆ ಸಮ್ಮುಖದಲ್ಲಿ ಇರಬಹುದು, ಆದರೆ ಇದೇನು ಹೊಸ ಮಾತಲ್ಲ, ನಥಿಂಗ್ ನ್ಯೂ ಅನ್ನುವ ಮಾತಿನ ಸ್ಮೃತಿಯಿಂದ ಸಮರ್ಥರಾಗಿ ಬಿಡುತ್ತೀರಾ. ಆಗ ಹುಡುಗಾಟಿಕೆ ಬರುವುದಿಲ್ಲ. ಹುಡುಗಾಟಿಕೆಯಲ್ಲಿ ಇದೇನು ಹೊಸದಲ್ಲ, ಹುಡುಗಾಟಿಕೆಗೆ ವಶ ಆಗಿ ನಥಿಂಗ್ ನ್ಯೂ ಅನ್ನುವ ಶಬ್ದವನ್ನು ಮಕ್ಕಳು ಉಪಯೋಗ ಮಾಡುತ್ತೀರಾ. ಆದರೆ ಅನೇಕ ಬಾರಿ ವಿಜಯಿ ಆಗಿದ್ದೇನೆ, ನಾನು ವಿಜಯಿ ಆತ್ಮ ಅನ್ನುವ ಮಾತಿನಲ್ಲಿ ಇದೇನು ಹೊಸ ಮಾತಲ್ಲ, ನಥಿಂಗ್ ನ್ಯೂ ಎಂದು ಹೇಳಬೇಕು. ಈ ವಿಧಿಯಿಂದ ಸದಾ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾ ಹೋಗಿ. ಒಳ್ಳೆಯದು, ಎಲ್ಲರೂ ಬಹಳಷ್ಟು ಉತ್ಸಾಹದಿಂದ ಸ್ಮೃತಿ ದಿನವನ್ನು ಆಚರಣೆ ಮಾಡಲು ಬಂದಿದ್ದೀರಾ. ಮೂರು ಹೆಜ್ಜೆ ಭೂಮಿಯನ್ನು ನೀಡಿರುವಂತಹ ಆತ್ಮರು ಕೂಡ ಬಂದಿದ್ದಾರೆ. ಮೂರು ಹೆಜ್ಜೆ ಭೂಮಿಯನ್ನು ನೀಡಿದ್ದೀರಾ ಮತ್ತು ಮೂರು ಲೋಕಕ್ಕೆ ಮಾಲೀಕರಾಗಿ ಬಿಟ್ಟಿದ್ದೀರಾ. ಅಂದ ಮೇಲೆ ಏನನ್ನು ಕೊಟ್ಟಂತೆ ಆಯಿತು. ಆದರೂ ಕೂಡ ಸೇವೆಯನ್ನು ಮಾಡಿ ಪುಣ್ಯವನ್ನು ಜಮಾ ಮಾಡಿಕೊಳ್ಳುವ ಮಾತಿನಲ್ಲಿ ಬುದ್ಧಿವಂತರಾಗಿದ್ದೀರಾ. ಆದ್ದರಿಂದ ನಿಮ್ಮ ಬುದ್ಧಿವಂತಿಕೆಗೆ ಶುಭಾಶಯಗಳು ಎಂದು ತಂದೆ ಹೇಳುತ್ತಾರೆ. ಒಂದನ್ನು ಕೊಟ್ಟು ಲಕ್ಷದಷ್ಟು ಪಡೆದುಕೊಳ್ಳುವ ವಿಧಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳುವ ಮಾತಿನಲ್ಲಿ ಸಮರ್ಥತೆಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಆದ್ದರಿಂದ ವಿಶೇಷವಾಗಿ ಸ್ಮೃತಿ ದಿನದಂದು ಇಂತಹ ಸಮರ್ಥ ಆತ್ಮರನ್ನು ತಂದೆ ಕರೆಸಿದ್ದಾರೆ. ತಂದೆ ರಮಣೀಕ ರೂಪದಲ್ಲಿ ವಾರ್ತಾಲಾಪವನ್ನು ಮಾಡುತ್ತಿದ್ದರು. ವಿಶೇಷವಾಗಿ ಬಾಬಾರವರ ಸೇವೆಗೋಸ್ಕರ ಸ್ಥಾನವನ್ನು ನೀಡಿರುವ ಮಕ್ಕಳನ್ನು ಈ ದಿನ ಕರೆಸಲಾಗಿದೆ. ಪರಮಾತ್ಮ ತಂದೆ ಕೂಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಸ್ಥಾನವನ್ನು ನೀಡಿರುವವರ ಹೆಸರಿನ ಲೀಸ್ಟ್ನಲ್ಲಿ ಪರಮಾತ್ಮ ತಂದೆಯ ಹೆಸರು ಕೂಡ ಇದೆ. ತಂದೆ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ, ತಂದೆ ಎಂತಹ ಸ್ಥಾನವನ್ನು ನೀಡುತ್ತಾರೋ ಅಂತಹ ಸ್ಥಾನವನ್ನು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಹೃದಯ ಸಿಂಹಾಸನವನ್ನು ಕೊಟ್ಟಿದ್ದಾರೆ.
ಅದು ಎಷ್ಟು ದೊಡ್ಡ ಸ್ಥಾನ ಆಗಿದೆ. ಜಗತ್ತಿನ ಎಲ್ಲ ಸ್ಥಾನ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನದಲ್ಲೇ ಬಂದು ಬಿಡುತ್ತದೆ. ದೇಶ ವಿದೇಶದ ಎಲ್ಲ ಸೇವಾ ಸ್ಥಾನವನ್ನು ಒಟ್ಟಿಗೆ ಸೇರಿಸಿದರೂ ಕೂಡ ದೊಡ್ಡ ಸ್ಥಾನ ಯಾವುದಾಗುತ್ತದೆ? ಪರಮಾತ್ಮ ತಂದೆಯ ಹೃದಯ ಸಿಂಹಾಸನ ದೊಡ್ಡದಾಗಿದೆ. ಹಳೆಯ ಜಗತ್ತಿನಲ್ಲಿ ಇರುವುದಕ್ಕೋಸ್ಕರ ನೀವು ಇಟ್ಟಿಗೆ ಮನೆಯನ್ನು ತಂದೆಗೆ ಕೊಟ್ಟಿದ್ದೀರಾ ಮತ್ತು ಪರಮಾತ್ಮ ತಂದೆ ಹೃದಯ ಸಿಂಹಾಸನವನ್ನು ಕೊಟ್ಟಿದ್ದಾರೆ. ಆ ಹೃದಯ ಸಿಂಹಾಸನದಲ್ಲಿ ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿ ಕುಳಿತುಕೊಂಡು ಬಿಡಬೇಕು. ನಂತರ ನೋಡಿ, ಯಾವುದೇ ಪ್ರಕಾರದ ಸೇವೆ ಇರಬಹುದು. ಸ್ಥಾನದ ಮೂಲಕ ಸೇವೆಯನ್ನು ಮಾಡುತ್ತಿರಬಹುದು ಅಥವಾ ಸ್ಥಿತಿಯ ಮೂಲಕ ನೀವು ಸೇವೆಯನ್ನು ಮಾಡುತ್ತಿರಬಹುದು. ಪ್ರತಿಯೊಂದು ಸೇವೆಗೂ ಸ್ವತಃ ಮಹತ್ವ ಇರುತ್ತದೆ. ಎಲ್ಲ ಪ್ರಕಾರದ ಸೇವೆಗೂ ಮಹತ್ವ ಅಂತೂ ಇದೆ. ಸ್ಥಾನವನ್ನು ನೀಡುವ ಸೇವೆಗೂ ಕೂಡ ಬಹಳಷ್ಟು ಮಹತ್ವ ಇದೆ. ಯಾರು ಪರಮಾತ್ಮ ತಂದೆಯ ಸೇವೆಗೋಸ್ಕರ ಮನೆಯನ್ನು ಕೊಟ್ಟಿದ್ದಾರೋ, ಜಾಗವನ್ನು ಕೊಟ್ಟಿದ್ದಾರೋ, ಸ್ಥಾನವನ್ನು ನೀಡುವ ಸೇವೆಗೆ ಬಹಳಷ್ಟು ಮಹತ್ವ ಇದೆ. ಇನ್ನು ಯಾರು ಪರಮಾತ್ಮ ತಂದೆಯ ಪ್ರತಿಯೊಂದು ಸೇವೆಗೂ ಆಯಿತು, ನಾನು ಈ ಸೇವೆಯನ್ನು ಮಾಡುತ್ತೇನೆ ಎಂದು ಹಾಜಿ ಪಾಠವನ್ನು ಪಕ್ಕಾ ಮಾಡಿಕೊಂಡಿದ್ದಾರೋ, ಆ ರೀತಿ ಆಯಿತು ಎಂದು ತಕ್ಷಣ ಸೇವೆಯನ್ನು ಸ್ವೀಕಾರ ಮಾಡಿ ಸೇವೆ ಮಾಡುವ ಮಾತಿಗೂ ಮಹತ್ವ ಇದೆ. ಇನ್ನು ಅನ್ಯರನ್ನು ಮೊದಲು ತಾವು ಎಂದು ಹೇಳಿ ಅನ್ಯರನ್ನು ಸೇವೆಯಲ್ಲಿ ಮುಂದೆ ಇಡುವ ಮಾತಿಗೂ ಕೂಡ ಮಹತ್ವ ಇದೆ. ಕೇವಲ ಭಾಷಣವನ್ನು ಮಾಡುವುದಷ್ಟೇ ಸೇವೆಯಲ್ಲ. ಆದರೆ ಯಾವುದೇ ಪ್ರಕಾರದ ಸೇವೆ ಇರಬಹುದು. ಮನಸಾ ವಾಚಾ ಕರ್ಮಣ ಮೂರು ರೂಪದಲ್ಲೂ ವಿಧಿಪೂರ್ವಕವಾಗಿ ಸೇವೆಯನ್ನು ಮಾಡಿದರೆ ಅದಕ್ಕೆ ಮಹತ್ವ ಇದೆ. ಮನಸಾ ವಾಚಾ ಕರ್ಮಣ ಮೂರು ರೂಪದ ಸೇವೆಗೂ ಮಹತ್ವ ಇದೆ. ಪಾತ್ರೆಯನ್ನು ತೊಳೆಯುವ ಸೇವೆಗೂ ಕೂಡ ಮಹತ್ವ ಇದೆ. ಭಾಷಣವನ್ನು ಮಾಡುವಂಥವರಿಗೆ ಎಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆಯೋ ಅಷ್ಟೇ ಯೋಗಯುಕ್ತ ಯುಕ್ತಿಯುಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ ಪಾತ್ರೆಯನ್ನು ತೊಳೆಯುವಂತಹ ಆತ್ಮರೂ ಕೂಡ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು. ಭಾಷಣವನ್ನು ಮಾಡುವಂಥವರು ಬಾಯಿಂದ ಭಾಷಣವನ್ನು ಮಾಡುತ್ತಾರೆ, ಪಾತ್ರೆಯನ್ನು ತೊಳೆಯುವಂಥವರು ಸ್ಥಿತಿಯ ಮೂಲಕ ಸೇವೆಯನ್ನು ಮಾಡುತ್ತಾರೆ. ಭಾಷಣವನ್ನು ಮಾಡುವವರು ಮುಖದ ಮೂಲಕ ಸೇವೆಯನ್ನು ಮಾಡಿದರೆ ಪಾತ್ರೆಯನ್ನು ತೊಳೆಯುವಂಥವರು ತಮ್ಮ ಸ್ಥಿತಿಯ ಮೂಲಕ ಸೇವೆಯನ್ನು ಮಾಡುತ್ತಾರೆ. ಅಂದ ಮೇಲೆ ಸದಾ ಪ್ರತಿಕ್ಷಣ ಸೇವೆಯ ವಿಧಿಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಮಹಾನ್ ಆತ್ಮರಾಗಿ ಯಾವುದೇ ಪ್ರಕಾರದ ಸೇವೆ ಇರಬಹುದು, ಆ ಸೇವೆಗೆ ಫಲ ಸಿಗದೇ ಇರಲು ಸಾಧ್ಯ ಇಲ್ಲ. ಎಲ್ಲ ಸೇವೆಗೂ ಫಲ ಸಿಗುತ್ತದೆ. ಸತ್ಯ ಮನಸ್ಸಿನಿಂದ ಸೇವೆಯನ್ನು ಮಾಡಿದಾಗ ಮಾಲೀಕ ಆದಂತಹ ತಂದೆ ಒಲಿಯುತ್ತಾರೆ. ದಾತ ವರದಾತ ತಂದೆ ಒಲಿದ ನಂತರ ಇನ್ನು ಯಾವ ಮಾತಿನ ಕೊರತೆ ಇರಲು ಸಾಧ್ಯ? ದಾತ ವರದಾತ ತಂದೆಯನ್ನು ಸೇವೆಯ ಮೂಲಕ ನೀವು ಒಲಿಸಿಕೊಂಡರೆ ಯಾವ ಮಾತಿನ ಕೊರತೆಯೂ ಇರುವುದಿಲ್ಲ. ವರದಾತ ಭಾಗ್ಯವಿದಾತ ಜ್ಞಾನದಾತ ಆದಂತಹ ಮುಗ್ಧ ಪರಮಾತ್ಮ ತಂದೆಯನ್ನು ಒಲಿಸಿಕೊಳ್ಳುವುದು ಬಹಳ ಸಹಜ ಆಗಿದೆ. ಭಗವಂತನನ್ನೇ ಒಲಿಸಿಕೊಂಡರೆ ಧರ್ಮರಾಜನ ಶಿಕ್ಷೆಯಿಂದ ಸುರಕ್ಷಿತರಾಗಿ ಬಿಡುತ್ತೀರಾ, ಮಾಯೆಯಿಂದ ಕೂಡ ಸುರಕ್ಷಿತರಾಗಿ ಬಿಡುತ್ತೀರಾ. ಒಳ್ಳೆಯದು, ನಾಲ್ಕೂ ಕಡೆ ಇರುವಂತಹ ಸರ್ವ ಸ್ನೇಹಿ ಮತ್ತು ಶಕ್ತಿಯಲ್ಲಿ ಸಮಾನ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂಥವರು ಸದಾ ಮಾತ್ಪಿತಾರವರ ಶ್ರೇಷ್ಠ ಆಸೆಯನ್ನು ಪೂರ್ಣ ಮಾಡುವಂತಹ ಆಶಾದೀಪಕರು ಸದಾ ವಿಧಿಪೂರ್ವಕವಾಗಿ ಸೇವೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡಿರುವಂಥವರು ಸದಾ ಎಲ್ಲ ವಿಧಿಯಿಂದ ಸೇವೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡಿರುವಂಥವರು ಸದಾ ಪ್ರತಿ ಹೆಜ್ಜೆಯಲ್ಲೂ ತಂದೆಯನ್ನೇ ಅನುಕರಣೆ ಮಾಡುವಂತಹ ಮಾತ್ಪಿತಾರ ಸದಾ ಸ್ನೇಹಿ ಆತ್ಮರು ಮತ್ತು ಶಕ್ತಿಯ ಮೂಲಕ ಸಮಾನ ಆಗುವಂತಹ ಫಲವನ್ನು ತೋರಿಸುವಂಥವರು. ಇಂತಹ ಸ್ಮೃತಿ ಸ್ವರೂಪ ಸರ್ವ ಸಮರ್ಥ ಮಕ್ಕಳಿಗೆ ಸಮರ್ಥ ತಂದೆಯ ಸಮರ್ಥ ದಿನದ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಸೇವಾ ಕೇಂದ್ರಕ್ಕೋಸ್ಕರ ಮೂರು ಹೆಜ್ಜೆ ಭೂಮಿಯನ್ನು ನೀಡಲು ನಿಮಿತ್ತ ಆಗಿರುವ ಸೋದರ ಸೋದರಿಯರ ಜೊತೆಗೆ ಅವ್ಯಕ್ತ ಬಾಪ್ತಾದರವರ ವಾರ್ತಾಲಾಪ ವಿಶೇಷ ಸೇವೆಯ ಪ್ರತ್ಯಕ್ಷ ಫಲದ ಪ್ರಾಪ್ತಿಯನ್ನು ನೋಡಿ ಖುಷಿ ಪಡುತ್ತಿದ್ದೀರಾ ತಾನೆ? ಭವಿಷ್ಯಕ್ಕೋಸ್ಕರ ಜಮಾ ಆಗುತ್ತಿದೆ, ಆದರೆ ವರ್ತಮಾನವನ್ನು ಕೂಡ ಶ್ರೇಷ್ಠವಾಗಿ ರೂಪಿಸಿಕೊಂಡಿದ್ದೀರಾ. ವರ್ತಮಾನ ಸಮಯಕ್ಕನುಸಾರವಾಗಿ ಏನೆಲ್ಲ ಪ್ರಾಪ್ತಿ ಸಿಗುತ್ತದೆಯೋ ಅದು ಭವಿಷ್ಯದ ಪ್ರಾಪ್ತಿಗಿಂತ ಶ್ರೇಷ್ಠ ಆಗಿದೆ. ವರ್ತಮಾನ ಸಮಯದ ಪ್ರಾಪ್ತಿ ಭವಿಷ್ಯಕ್ಕಿಂತ ಶ್ರೇಷ್ಠ ಆಗಿದೆ. ಏಕೆಂದರೆ ಅಪ್ರಾಪ್ತಿ ಮತ್ತು ಪ್ರಾಪ್ತಿಯ ಅನುಭವದ ಜ್ಞಾನ ಈ ಸಮಯದಲ್ಲಿ ನಿಮಗೆ ಇದೆ. ಸತ್ಯುಗದಲ್ಲಿ ಅಪ್ರಾಪ್ತಿ ಅಂದರೆ ಏನು ಅನ್ನುವುದರ ಬಗ್ಗೆ ಗೊತ್ತಿರುವುದಿಲ್ಲ. ಪ್ರಾಪ್ತಿ ಮತ್ತು ಅಪ್ರಾಪ್ತಿಯ ಬಗ್ಗೆ ಸತ್ಯುಗದ ದೇವತೆಗಳಿಗೆ ಗೊತ್ತಿರುವುದಿಲ್ಲ. ಈಗ ಪ್ರಾಪ್ತಿ ಮತ್ತು ಅಪ್ರಾಪ್ತಿಯ ಅಂತರದ ಅನುಭವ ನಿಮಗೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ಪ್ರಾಪ್ತಿಯ ಅನುಭವಕ್ಕೆ ಮಹತ್ವ ಇದೆ. ಯಾರೆಲ್ಲ ಸೇವೆಗೋಸ್ಕರ ನಿಮಿತ್ತ ಆಗುತ್ತಾರೋ ಅವರು ತಕ್ಷಣ ಸೇವೆಗೋಸ್ಕರ ದಾನವನ್ನು ಮಾಡುವ ಕಾರಣ
ತಕ್ಷಣ ದಾನವನ್ನು ಮಾಡಿ ಮಹಾಪುಣ್ಯವನ್ನು ಪಡೆದುಕೊಳ್ಳುವವರು ಎಂದು ಅವರಿಗೆ ಗಾಯನ ಮಾಡಲಾಗುತ್ತದೆ. ತಕ್ಷಣ ದಾನವನ್ನು ಮಾಡುವುದು ಮಹಾಪುಣ್ಯ ಎಂದು ಗಾಯನ ಇದೆ. ಒಂದು ವೇಳೆ ಯಾವುದಾದರೂ ಸೇವೆಗೆ ಯಾರಾದರೂ ನಿಮಿತ್ತ ಆದರೆ, ಅಂದರೆ ಸೇವೆಗೋಸ್ಕರ ತಕ್ಷಣ ದಾನವನ್ನು ಮಾಡಿದರೆ ಅವರಿಗೆ ಮಹಾನ್ ಪುಣ್ಯದ ಅನುಭೂತಿ ಆಗುತ್ತದೆ. ಯಾರು ಸೇವೆಗೋಸ್ಕರ ತಕ್ಷಣ ತಮ್ಮ ಸರ್ವಸ್ವವನ್ನು ದಾನ ಮಾಡುತ್ತಾರೋ ಅವರಿಗೆ ರಿಟರ್ನ್ ಆಗಿ ಮಹಾನ್ ಪುಣ್ಯದ ಅನುಭವ ಆಗುತ್ತದೆ. ಮಹಾನ್ ಪುಣ್ಯದ ಅನುಭವ ಏನಾಗಿದೆ? ಮಹಾನ್ ಪುಣ್ಯದ ಅನುಭವ ಹೇಗೆ ಆಗುತ್ತದೆ? ಯಾವುದೇ ಒಂದು ಸೇವೆಯನ್ನು ಮಾಡಿದಾಗ ಎಕ್ಸ್ಟ್ರಾ ಪುಣ್ಯದ ಅನುಭವ, ಅಂದರೆ ಹೆಚ್ಚು ಖುಷಿಯ ಅನುಭವ ಆಗುತ್ತದೆ, ಹೆಚ್ಚು ಶಕ್ತಿಯ ಅನುಭವ ಆಗುತ್ತದೆ. ಯಾವಾಗ ಯಾವುದೇ ಸೇವೆಯಲ್ಲಿ ಸಫಲತೆಯನ್ನು ಪಡೆದುಕೊಳ್ಳುತ್ತೀರೋ, ಸಫಲತಾ ಸ್ವರೂಪರಾಗಿ ಯಾವಾಗ ನೀವು ಸೇವೆಯನ್ನು ಮಾಡುತ್ತೀರೋ ಆ ಸಮಯದಲ್ಲಿ ವಿಶೇಷವಾಗಿ ಖುಷಿಯ ಅನುಭವ ಆಗುತ್ತದೆ. ನೀವು ವರ್ಣನೆಯನ್ನು ಮಾಡುತ್ತೀರಾ, ಇಂದು ಬಹಳ ಒಳ್ಳೆಯ ಅನುಭವ ಆಯಿತು. ಏನು ಅನುಭವ ಆಯಿತು? ಅವರು ಪರಮಾತ್ಮ ತಂದೆಯ ಪರಿಚಯವನ್ನು ಕೇಳಿರುವ ಕಾರಣ ನಮಗೆ ಸಫಲತೆಯ ಅನುಭವ ಆಯಿತು. ನಾವು ಇಂಥವರಿಗೆ ಪರಿಚಯವನ್ನು ಹೇಳಿದೆವು, ಅವರು ಜಾಗೃತ ಆಗಿಬಿಟ್ಟರು. ಪರಮಾತ್ಮ ತಂದೆಯ ಪರಿಚಯ ಅವರಿಗೆ ಸಿಕ್ಕಿರುವ ಕಾರಣ ಅವರು ಪರಿವರ್ತನೆ ಆದರು. ಅವರಿಗೆ ತಂದೆಯ ಮೂಲಕ ಏನು ಪ್ರಾಪ್ತಿ ಸಿಕ್ಕಿತೋ ಆ ಪ್ರಾಪ್ತಿಯ ಪ್ರಭಾವ ನಮ್ಮ ಮೇಲೆ ಆಗುತ್ತದೆ. ಆಗ ನಮ್ಮ ಮನಸ್ಸು ಖುಷಿಯಿಂದ ಗೀತೆಯನ್ನು ಹಾಡಲು ಪ್ರಾರಂಭ ಮಾಡುತ್ತದೆ. ಇದೇ ಪ್ರತ್ಯಕ್ಷ ಫಲದ ಪ್ರಾಪ್ತಿಯಾಗಿದೆ. ಸೇವೆಯನ್ನು ಮಾಡುವುದು ಅಂದರೆ ಸದಾ ಪ್ರತ್ಯಕ್ಷ ಪ್ರಾಪ್ತಿಯ ಫಲವನ್ನು ಊಟ ಮಾಡುವುದೇ ಆಗಿದೆ. ಯಾರು ಫಲವನ್ನು ತಿನ್ನುತ್ತಾರೋ ಅವರು ಹೇಗೆ ಇರುತ್ತಾರೆ? ಆರೋಗ್ಯವಂತರಾಗಿ ಇರುತ್ತಾರೆ. ಡಾಕ್ಟರ್ ಕೂಡ ಯಾರಾದರೂ ವೀಕ್ ಆಗಿ ಇರುವುದನ್ನು ನೋಡಿದರೆ, ಡಾಕ್ಟರ್ ಪೇಷಂಟ್ ಬಹಳಷ್ಟು ವೀಕ್ ಆಗಿ ಇರುವುದನ್ನು ನೋಡಿದಾಗ, ಡಾಕ್ಟರ್ ಯಾರಾದರೂ ದುರ್ಬಲ ಆಗಿ ಇರುವುದನ್ನು ನೋಡಿದಾಗ ಏನನ್ನು ಹೇಳುತ್ತಾರೆ? ಹಣ್ಣನ್ನು ತಿನ್ನಿ ಎಂದು ಹೇಳುತ್ತಾರೆ. ಏಕೆಂದರೆ ಬಹಳಷ್ಟು ಶಕ್ತಿಶಾಲಿ ವಸ್ತು ಆದಂತಹ ಬೆಣ್ಣೆಯನ್ನು ತಿನ್ನಿ, ತುಪ್ಪವನ್ನು ತಿನ್ನಿ ಎಂದು ದುರ್ಬಲ ಆತ್ಮರಿಗೆ, ವೀಕ್ ಆತ್ಮರಿಗೆ ಹೇಳಿದರೆ ಆಹಾರವನ್ನು ಜೀರ್ಣ ಮಾಡಿಕೊಳ್ಳಲು ಅವರಿಗೆ ಸಾಧ್ಯ ಆಗುವುದಿಲ್ಲ. ಬೆಣ್ಣೆ ತುಪ್ಪ ಶಕ್ತಿಶಾಲಿ ಆಗಿದ್ದರೂ ಕೂಡ ಯಾರು ವೀಕ್ ಆಗಿದ್ದಾರೋ ಅವರಿಗೆ ಅದನ್ನು ಜೀರ್ಣ ಮಾಡಿಕೊಳ್ಳಲು ಆಗುವುದಿಲ್ಲ. ಆದ್ದರಿಂದ ಈ ಸಮಯದಲ್ಲಿ ಡಾಕ್ಟರ್ ಕೂಡ ಹಣ್ಣನ್ನು ತಿನ್ನಿ ಎಂದು ಹೇಳುತ್ತಾರೆ. ವೀಕ್ ಆಗಿರುವವರಿಗೆ, ದುರ್ಬಲರಿಗೆ ಹಣ್ಣನ್ನು ತಿನ್ನಿ ಶಕ್ತಿ ಬರುತ್ತದೆ ಎಂದು ಹಣ್ಣನ್ನು ನೀಡುತ್ತಾರೆ. ಸೇವೆಯಿಂದ ನಮಗೂ ಕೂಡ ಪ್ರತ್ಯಕ್ಷ ಫಲ ಸಿಗುತ್ತದೆ. ಬಲೇ ಕರ್ಮಣಾ ಸೇವೆಯನ್ನು ಮಾಡಿ. ಕರ್ಮಣಾ ಸೇವೆಯನ್ನು ಮಾಡಿದಾಗಲೂ ಕೂಡ ಖುಷಿ ಸಿಗುತ್ತದೆ. ನೀವು ಮನೆಯನ್ನು ಕ್ಲೀನ್ ಮಾಡುತ್ತಿರಬಹುದು, ಸೆಂಟರ್ ಅನ್ನು ಕ್ಲೀನ್ ಮಾಡುತ್ತಿರಬಹುದು. ಯಾವಾಗ ಆ ಸ್ಥಾನ ಕ್ಲೀನ್ ಆಗುತ್ತದೆಯೋ, ಸೆಂಟರ್ ಕ್ಲೀನ್ ಆದಾಗ, ಮನೆ ಕ್ಲೀನ್ ಆದಾಗ ಅದು ಹೊಳೆಯುತ್ತದೆ. ನೀವು ಸತ್ಯ ಮನಸ್ಸಿನಿಂದ ಕ್ಲೀನಿಂಗ್ನ ಸೇವೆಯನ್ನು ಮಾಡಿರುವ ಕಾರಣ ಸ್ಥಾನ ಹೊಳೆಯುತ್ತಿರುವುದನ್ನು ನೋಡಿ ಎಲ್ಲರೂ ಖುಷಿ ಪಡುತ್ತಾರೆ. ಆಗ ನಿಮಗೂ ಕೂಡ ಖುಷಿಯಾಗುತ್ತದೆ. ಯಾವುದೇ ಸೇವೆಯನ್ನು ಮಾಡಿದಾಗ ಪುಣ್ಯದ ಫಲ ಸ್ವತಃ ಪ್ರಾಪ್ತಿಯಾಗುತ್ತದೆ. ಪುಣ್ಯದ ಫಲ ಕೂಡ ಜಮಾ ಆಗುತ್ತದೆ ಮತ್ತು ಈಗ ಕೂಡ ನಮಗೆ ಫಲ ಪ್ರಾಪ್ತಿಯಾಗುತ್ತದೆ. ತಿಳಿದುಕೊಳ್ಳಿ, ನೀವು ಯಾವುದೋ ಕಾರ್ಯವನ್ನು ಮಾಡುತ್ತೀರಾ, ಸೇವೆಯನ್ನು ಮಾಡುತ್ತೀರಾ, ಆಗ ನಿಮ್ಮನ್ನು ನೋಡಿ ಅನ್ಯರು ಹೇಳುತ್ತಾರೆ, ನೀವು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಾ, ಸೇವೆಗೋಸ್ಕರ ಮೂಳೆ ಮೂಳೆಯನ್ನು ಸವಿಸಿದ್ದೀರಾ, ಸುಸ್ತಿಲ್ಲದಂತೆ ಹಗಲು ರಾತ್ರಿ ಸೇವೆಯನ್ನು ಮಾಡಿದ್ದೀರಾ ಎಂದು ಆ ಮಾತನ್ನು ಕೇಳಿ ನಿಮಗೆ ಖುಷಿಯಾಗುತ್ತದೆ. ಅಂದ ಮೇಲೆ ಸೇವೆಯ ಫಲ ಪ್ರಾಪ್ತಿಯಾಯಿತು ತಾನೆ? ಬಲೆ ನೀವು ಬಾಯಿಂದ ಜ್ಞಾನವನ್ನು ಹೇಳುವ ಸೇವೆಯನ್ನು ಮಾಡುತ್ತಿರಬಹುದು ಅಥವಾ ಕೈಯಿಂದ ಸೇವೆಯನ್ನು ಮಾಡುತ್ತಿರಬಹುದು. ಆದರೆ ಸೇವೆ ಅಂದರೆ ಫಲವೇ ಆಗಿದೆ. ಸೇವೆಯನ್ನು ಮಾಡಿದ ನಂತರ ಫಲ ಸಿಕ್ಕೇ ಸಿಗುತ್ತದೆ. ಅಂದ ಮೇಲೆ ಸೇವೆಗೋಸ್ಕರ ನಿಮಿತ್ತ ಆಗಿದ್ದೀರಾ. ಸೇವೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಸೇವೆಗೆ ಮಹತ್ವವನ್ನು ನೀಡಿದಾಗ ಮಹಾನತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಮುಂದೆ ಕೂಡ ಸೇವೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಸದಾ ಯಾವುದಾದರೂ ಒಂದು ಸೇವೆಯಲ್ಲಿ ಬ್ಯುಸಿಯಾಗಿ ಇರಿ. ಯಾರೂ ಜ್ಞಾನವನ್ನು ಕೇಳಲು ಬಂದಿಲ್ಲ, ಅಂದ ಮೇಲೆ ನಾನು ಹೇಗೆ ಸೇವೆ ಮಾಡಲಿ? ಯಾವ ಪ್ರದರ್ಶನವನ್ನು ನಿರ್ಮಾಣ ಮಾಡಿಲ್ಲ, ನಾನು ಹೇಗೆ ಸೇವೆ ಮಾಡಲಿ? ಭಾಷಣವನ್ನು ಮಾಡಲು ಅವಕಾಶ ಸಿಕ್ಕಿಲ್ಲ, ಹೇಗೆ ಸೇವೆ ಮಾಡಲಿ ಎಂದು ನೀವು ಕೇಳಬಾರದು. ಸೇವೆಯ ಫೀಲ್ಡ್ ಬಹಳ ದೊಡ್ಡದಾಗಿದೆ. ಸೇವೆ ಮಾಡಲು ಬಹಳಷ್ಟು ಅವಕಾಶ ಇದೆ. ನನಗೆ ಸೇವೆ ಮಾಡಲು ಅವಕಾಶ ಸಿಗುತ್ತಿಲ್ಲ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ವಾಯುಮಂಡಲವನ್ನು ರೂಪಿಸುವುದು ಕೂಡ ಎಷ್ಟು ದೊಡ್ಡ ಸೇವೆ ಆಗಿದೆ. ವಾತಾವರಣವನ್ನು ಶ್ರೇಷ್ಠವಾಗಿ ರೂಪಿಸುವ ದೊಡ್ಡ ಸೇವೆ ಬಹಳಷ್ಟು ಉಳಿದಿದೆ. ಪ್ರಕೃತಿಯನ್ನು ಪರಿವರ್ತನೆ ಮಾಡುವಂಥವರು ನೀವು. ಪ್ರಕೃತಿಯನ್ನು ಹೇಗೆ ಪರಿವರ್ತನೆ ಮಾಡುತ್ತೀರಾ? ಪ್ರಕೃತಿಯ ಪರಿವರ್ತನೆ ಹೇಗೆ ಆಗುತ್ತದೆ? ಭಾಷಣವನ್ನು ಮಾಡಿದರೆ ಪ್ರಕೃತಿ ಪರಿವರ್ತನೆ ಆಗುತ್ತದೆ ಏನು?
ವೃತ್ತಿಯಿಂದ ವಾತಾವರಣ ರೂಪಿತ ಆಗುತ್ತದೆ, ವೃತ್ತಿಯಿಂದ ವಾಯುಮಂಡಲ ನಿರ್ಮಾಣ ಆಗುತ್ತದೆ. ವಾಯುಮಂಡಲವನ್ನು ಶ್ರೇಷ್ಠವಾಗಿ ರೂಪಿಸುವುದು ಅಂದರೆ ಪ್ರಕೃತಿಯನ್ನು ಪರಿವರ್ತನೆ ಮಾಡುವುದಾಗಿದೆ. ಇದು ಎಷ್ಟು ದೊಡ್ಡ ಸೇವೆ ಆಗಿದೆ. ಈಗ ಪ್ರಕೃತಿಯನ್ನು ಪರಿವರ್ತನೆ ಮಾಡುವ ಸೇವೆ ಮುಗಿದಿದೆಯೇನು? ಇಲ್ಲ, ಈಗಲೂ ಕೂಡ ಪ್ರಕೃತಿ ನಿಮ್ಮ ಪರೀಕ್ಷೆಯನ್ನು ಮಾಡುತ್ತಾ ಇದೆ. ಪ್ರತಿಕ್ಷಣ ಸೇವೆಯನ್ನು ಮಾಡಲು ಬಹಳಷ್ಟು ಅವಕಾಶ ಇದೆ. ಪ್ರತಿಕ್ಷಣ ಸೇವೆಯನ್ನು ಮಾಡಬಹುದು. ಸೇವೆಯ ಫೀಲ್ಡ್ ಬಹಳ ದೊಡ್ಡದಾಗಿದೆ. ನನಗೆ ಸೇವೆ ಮಾಡಲು ಅವಕಾಶ ಸಿಗುತ್ತಿಲ್ಲ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ನಿಮಗೆ ಕಾಯಿಲೆ ಬಂದಿರಬಹುದು, ನೀವು ಪೇಷಂಟ್ ಆಗಿ ಮಲಗಿದ್ದರೂ ಕೂಡ ನಿಮಗೆ ಸೇವೆ ಮಾಡಲು ಅವಕಾಶ ಇದೆ. ಯಾರು ಅವಿದ್ಯಾವಂತರಾಗಿದ್ದಾರೋ, ಯಾರು ಓದಿದ್ದಾರೋ, ಎಂತಹ ಆತ್ಮರೇ ಇರಬಹುದು, ಎಲ್ಲರಿಗೂ ಸೇವೆಯನ್ನು ಮಾಡಲು ಬಹಳಷ್ಟು ಅವಕಾಶ ಇದೆ. ಸೇವೆಯ ಸಾಧನ ಬಹಳಷ್ಟು ದೊಡ್ಡದಾಗಿದೆ. ಸೇವೆಯ ಫೀಲ್ಡ್ ದೊಡ್ಡದಾಗಿದೆ. ಸೇವೆಯ ಅವಕಾಶ ನನಗೆ ಸಿಕ್ಕಿಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ. ಎಲ್ಲರಿಗೂ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ಆಲ್ರೌಂಡ್ ಸೇವಾದಾರಿ ಆಗಬೇಕು. ಎಲ್ಲಾ ರೀತಿಯಿಂದಲೂ ಸೇವೆಯನ್ನು ಮಾಡಬೇಕು. ಕರ್ಮಣಾ ಸೇವೆಗೂ ಕೂಡ 100 ಮಾರ್ಕ್ಸ್ ಇದೆ. ಒಂದು ವೇಳೆ ವಾಣಿಯ ಮೂಲಕ ಜ್ಞಾನವನ್ನು ಹೇಳುವ ಸೇವೆಯನ್ನು ಮಾಡುತ್ತಿದ್ದೀರಾ, ಮನಸ್ಸಿನಿಂದ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದೀರಾ, ಆದರೆ ಕರ್ಮಣಾ ಸೇವೆಯ ಬಗ್ಗೆ ನಿಮಗೆ ಆಸಕ್ತಿ ಇಲ್ಲ ಅಂದರೆ 100 ಮಾರ್ಕ್ಸ್ ನಿಮಗೆ ಸಿಗುವುದಿಲ್ಲ. ಆಲ್ರೌಂಡ್ ಸೇವಾದಾರಿ ಅಂದರೆ ಎಲ್ಲಾ ಪ್ರಕಾರದ ಸೇವೆಯಲ್ಲೂ ಕೂಡ ಸಂಪೂರ್ಣ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುವವರು. ಯಾರು ಎಲ್ಲಾ ಪ್ರಕಾರದ ಸೇವೆಯನ್ನು ಮಾಡಿ ಸಂಪೂರ್ಣ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತಾರೋ ಅವರಿಗೆ ಆಲ್ರೌಂಡ್ ಸೇವಾದಾರಿ ಎಂದು ಕರೆಯುತ್ತಾರೆ. ಈ ರೀತಿ ಆಲ್ರೌಂಡ್ ಸೇವಾದಾರಿ ಆಗಿದ್ದೀರಾ? ನೋಡಿ, ಯಜ್ಞದ ಆರಂಭದ ಸಮಯದಲ್ಲಿ ಬಟ್ಟೆಯನ್ನು ನಿರ್ಮಾಣ ಮಾಡಲಾಯಿತು. ಆಗ ಕರ್ಮಣಾ ಸೇವೆಯ ಪಾಠವನ್ನು ಬ್ರಹ್ಮ ತಂದೆ ಮಕ್ಕಳಿಗೆ ಪಕ್ಕಾ ಮಾಡಿಸಿದರು. ಮಕ್ಕಳನ್ನು ತೋಟವನ್ನು ನೋಡಿಕೊಳ್ಳುವ ಮಾಲಿಯನ್ನಾಗಿ ಮಾಡಿದರು. ಚಪ್ಪಲನ್ನು ಹೊಲಿಯುವ ಸೇವೆಯನ್ನು ಕಲಿಸಿ ಚಪ್ಪಲನ್ನು ಹೊಲಿಸುವ ಸೇವೆಯನ್ನು ಮಕ್ಕಳ ಮೂಲಕ ಮಾಡಿಸಿದರು. ಪಾತ್ರೆಯನ್ನು ತೊಳೆಯುವ ಸೇವೆಯನ್ನು ಕಲಿಸಿ ಮಕ್ಕಳ ಮೂಲಕ ಪಾತ್ರೆಯನ್ನು ತೊಳೆಸಿದರು. ಭಾಷಣವನ್ನು ಮಾಡುವಂತಹ ಸೇವೆಯನ್ನು ಕಲಿಸಿ ಮಕ್ಕಳನ್ನು ಭಾಷಣವನ್ನು ಮಾಡುವಂತೆ ತಯಾರು ಮಾಡಿದರು. ಏಕೆಂದರೆ ಯಾವ ಸಬ್ಜೆಕ್ಟ್ನಲ್ಲೂ ಮಾರ್ಕ್ಸ್ ಕಡಿಮೆ ಆಗಬಾರದು. ಹೇಗೆ ಲೌಕಿಕ ಶಿಕ್ಷಣದಲ್ಲಿ ಯಾವುದೇ ಒಂದು ಸಣ್ಣ ಸಬ್ಜೆಕ್ಟ್ ಇರಬಹುದು, ಆ ಸಣ್ಣ ಸಬ್ಜೆಕ್ಟ್ನಲ್ಲೂ ಕೂಡ ಕೆಲವರು ಫೇಲ್ ಆಗಿ ಬಿಡುತ್ತಾರೆ, ಅದು ವಿಶೇಷ ಸಬ್ಜೆಕ್ಟ್ ಆಗಿರುವುದಿಲ್ಲ, 3ನೇ ನಂಬರ್ ಅಥವಾ 4ನೇ ನಂಬರ್ನ ಸಬ್ಜೆಕ್ಟ್ ಆಗಿರುತ್ತದೆ. ಆದರೆ ಅದರಲ್ಲಿ ಫೇಲ್ ಆದರೂ ಕೂಡ ಅವರು ಸಂಪೂರ್ಣವಾಗಿ ಪಾಸ್ ಆದವರು ಎಂದು ಹೇಳಿಸಿಕೊಳ್ಳುವುದಿಲ್ಲ. ಟೋಟಲ್ ಮಾರ್ಕ್ಸ್ನಲ್ಲಿ ಮಾರ್ಕ್ಸ್ ಕಡಿಮೆ ಆಯಿತು ತಾನೆ? ಅದೇ ರೀತಿ ಎಲ್ಲಾ ಸಬ್ಜೆಕ್ಟ್ನ ಬಗ್ಗೆ ನೀವೀಗ ಚೆಕ್ ಮಾಡಿಕೊಳ್ಳಿ. ಎಲ್ಲಾ ಸಬ್ಜೆಕ್ಟ್ನಲ್ಲೂ ನಾನು ಮಾರ್ಕ್ಸ್ ಅನ್ನು ಪಡೆದುಕೊಂಡಿದ್ದೇನಾ? ಹೇಗೆ ಬಾಬಾರವರ ಸೇವೆಗೋಸ್ಕರ ಮನೆಯನ್ನು ನೀಡಲು ನೀವು ನಿಮಿತ್ತ ಆಗಿದ್ದೀರಾ? ಮನೆಯನ್ನು ನೀಡಿ ಸೇವೆಯನ್ನು ಮಾಡಿದ್ದೀರಾ? ಮನೆಯನ್ನು ಸೇವೆಗೋಸ್ಕರ ಕೊಟ್ಟಿರುವ ಕಾರಣ ಪುಣ್ಯ ಪ್ರಾಪ್ತಿಯಾಗಿದೆ. ಮಾರ್ಕ್ಸ್ ಸಿಗುತ್ತದೆ, ಆದರೆ ಫುಲ್ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಬೇಕು. ಫುಲ್ ಮಾರ್ಕ್ಸ್ ನನಗೆ ಸಿಕ್ಕಿದೆಯೋ ಇಲ್ಲವೋ ಎಂದು ಚೆಕ್ ಮಾಡಿಕೊಳ್ಳಿ. ಯಾವುದಾದರೂ ಒಂದು ಕರ್ಮಣಾ ಸೇವೆಯನ್ನು ಮಾಡಲೇಬೇಕು, ಅದು ಕೂಡ ಅವಶ್ಯಕ ಆಗಿದೆ. ಏಕೆಂದರೆ ಕರ್ಮಣಾ ಸೇವೆಗೂ ಕೂಡ 100 ಮಾರ್ಕ್ಸ್ ಇದೆ. ಕರ್ಮಣಾ ಸೇವೆಯೇನು ಕಡಿಮೆ ಅಲ್ಲ, ಎಲ್ಲಾ ಸಬ್ಜೆಕ್ಟ್ಗೂ 100 ಮಾರ್ಕ್ಸ್ ಇದೆ. ಹೇಗೆ ಲೌಕಿಕ ಶಿಕ್ಷಣದಲ್ಲಿ ಚಿತ್ರಕಲೆಯ ಸಬ್ಜೆಕ್ಟ್ ಇರುತ್ತದೆ, ಡ್ರಾಯಿಂಗಿಗೆ ಅಲ್ಲಿ ಕಡಿಮೆ ಮಾರ್ಕ್ಸ್ ಇರುತ್ತದೆ, ಗಣಿತಕ್ಕೆ ಜಾಸ್ತಿ ಮಾರ್ಕ್ಸ್ ಇರುತ್ತದೆ, ಆದರೆ ಇಲ್ಲಿ ಎಲ್ಲಾ ಸಬ್ಜೆಕ್ಟ್ಗೂ ಒಂದೇ ಸಮಾನ ಮಹತ್ವ ಇದೆ. ಈ ರೀತಿ ತಿಳಿದುಕೊಳ್ಳಬೇಡಿ, ಮನಸ ಮತ್ತು ವಾಣಿಯ ಸೇವೆಯಲ್ಲಿ ಮಾರ್ಕ್ಸ್ ಅನ್ನು ಚೆನ್ನಾಗಿ ಪಡೆದುಕೊಂಡಿದ್ದೇನೆ, ಕರ್ಮಣಾ ಸೇವೆಯನ್ನು ಮಾಡುತ್ತಿಲ್ಲ, ಆದರೆ ನಾನು ಬಹಳಷ್ಟು ಮಹಾವೀರ ಆಗಿದ್ದೇನೆ ಎಂದು ತಿಳಿದುಕೊಳ್ಳಬೇಡಿ. ಎಲ್ಲಾ ಸಬ್ಜೆಕ್ಟ್ನಲ್ಲೂ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಬೇಕು, ಆಗ ನಿಮಗೆ ಸೇವಾದಾರಿಗಳು ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಎಂತಹ ಗ್ರೂಪ್ನವರು ನೀವು? ಆಲ್ರೌಂಡ್ ಸೇವಾದಾರಿಗಳಾಗಿದ್ದೀರೋ ಅಥವಾ ಕೇವಲ ಬಾಬಾರವರ ಸೇವೆಗೋಸ್ಕರ ಜಾಗವನ್ನು ಕೊಡುವಂತಹ, ಮನೆಯನ್ನು ಕೊಡುವಂತಹ ಸೇವಾದಾರಿಯಾಗಿದ್ದೀರೋ? ಏನು ಸೇವೆಯನ್ನು ಮಾಡಿದ್ದೀರೋ? ಬಹಳ ಒಳ್ಳೆಯ ಸೇವೆಯನ್ನು ಮಾಡಿದ್ದೀರಾ? ಸೇವೆಯನ್ನು ಮಾಡಿ ಸಫಲ ಮಾಡಿಕೊಂಡಿದ್ದೀರಾ? ಎಷ್ಟು ಸಫಲ ಮಾಡಿಕೊಳ್ಳುತ್ತೀರೋ ಅಷ್ಟು ದೊಡ್ಡ ಮಾಲೀಕರಾಗುತ್ತೀರಾ. ಸಮಯಕ್ಕಿಂತ ಮೊದಲೇ ಸಫಲ ಮಾಡಿಕೊಳ್ಳುವುದು ತಿಳುವಳಿಕೆ ಉಳ್ಳಂತಹ ಆತ್ಮರ ಲಕ್ಷಣ ಆಗಿದೆ. ತಿಳುವಳಿಕೆ ಉಳ್ಳವರಾಗಿ ಕಾರ್ಯವನ್ನು ಮಾಡಿದ್ದೀರಾ, ಬಾಪ್ತಾದ ಖುಷಿ ಪಡುತ್ತಾರೆ. ಸಾಹಸ ಉಳ್ಳಂತಹ ಮಕ್ಕಳಾಗಿದ್ದೀರಾ, ಮಕ್ಕಳ ಸಾಹಸವನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಿದ್ದಾರೆ. ಒಳ್ಳೆಯದು, ಇಂದಿನ ವರದಾನ ಆಗಿದೆ. ಸ್ನೇಹಿತರಾಗುವಂತಹ ಗುಪ್ತ ರಹಸ್ಯವನ್ನು ಅರ್ಥ ಮಾಡಿಕೊಂಡು ಸರ್ವರನ್ನು ಒಲಿಸಿಕೊಳ್ಳುವಂತಹ ರಹಸ್ಯವನ್ನು ಬಲ್ಲವರು ಮತ್ತು ಯೋಗಯುಕ್ತರು ಆಗಿ
ಯಾರೆಲ್ಲ ಮಕ್ಕಳು ಒಬ್ಬ ಸರ್ವಶಕ್ತಿವಂತ ತಂದೆಗೆ ಸ್ನೇಹಿತರಾಗುತ್ತಾರೋ ಸರ್ವ ಆತ್ಮರು ಸ್ವತಃ ಅವರ ಸ್ನೇಹಿತರಾಗಿ ಬಿಡುತ್ತಾರೆ. ಈ ಗುಪ್ತ ರಹಸ್ಯವನ್ನು ಯಾರು ಅರ್ಥ ಮಾಡಿಕೊಂಡು ರಹಸ್ಯವನ್ನು ಬಲ್ಲವರಾಗಿ ಯೋಗಯುಕ್ತರು ಅಥವಾ ದಿವ್ಯ ಗುಣದಿಂದ ಯುಕ್ತಿಯುಕ್ತರಾಗಿ ಬಿಡುತ್ತಾರೋ ಇಂತಹ ರಹಸ್ಯವನ್ನು ಬಲ್ಲಂತಹ ಆತ್ಮರು ಸರ್ವ ಆತ್ಮರನ್ನು ಸಹಜವಾಗಿ ಒಲಿಸಿಕೊಳ್ಳುತ್ತಾರೆ. ಯಾರಿಗೆ ಈ ರಹಸ್ಯ ಗೊತ್ತಿಲ್ಲವೋ ಅವರು ಕೆಲವೊಮ್ಮೆ ಅನ್ಯರು ಮುನಿಸಿಕೊಳ್ಳುವಂತೆ ಕಾರ್ಯವನ್ನು ಮಾಡಿಬಿಡುತ್ತಾರೆ, ಕೆಲವೊಮ್ಮೆ ಅವರಿಂದ ಅನ್ಯರು ಮುನಿಸಿಕೊಳ್ಳುತ್ತಾರೆ, ಮತ್ತು ಕೆಲವೊಮ್ಮೆ ಅನ್ಯರಿಂದ ಇವರು ಸ್ವಯಂ ಮುನಿಸಿಕೊಂಡು ಬಿಡುತ್ತಾರೆ. ಆದ್ದರಿಂದ ಸದಾ ಸ್ನೇಹದ ರಹಸ್ಯವನ್ನು ಅರ್ಥ ಮಾಡಿಕೊಂಡು ರಹಸ್ಯಯುಕ್ತರಾಗಿ ರಹಸ್ಯವನ್ನು ಬಲ್ಲವರಾಗಿ. ಶ್ಲೋಗನ್: ಯಾರು ನಿಮಿತ್ತರಾಗಿದ್ದಾರೋ ಅವರು ಜವಾಬ್ದಾರಿಯನ್ನು ಸಂಭಾಲನೆ ಮಾಡುತ್ತಿದ್ದರೂ ಕೂಡ ಸದಾ ಹಗುರರಾಗಿರುತ್ತಾರೆ. ಸ್ವಯಂನ್ನು ನಿಮಿತ್ತ ಎಂದು ತಿಳಿದುಕೊಂಡಾಗ ಜವಾಬ್ದಾರಿಯನ್ನು ಸಂಭಾಲನೆ ಮಾಡುತ್ತಿದ್ದರೂ ಕೂಡ ನಾವು ಹಗುರರಾಗಿರುತ್ತೇವೆ. ಒಳ್ಳೆಯದು. ಓಂ ಶಾಂತಿ.